ನೀವು ಬರೀ ಸಸ್ಪೆನ್ಷನ್ಗೆ 10 ಜನ ಸಸ್ಪೆಂಡ್ ಮಾಡಿದ್ಕೆ ಬಾಯೆಲ್ಲ ಬಡ್ಕೊಂಡು ಬಟ್ಟೆ ಎಲ್ಲ ಬಿಚ್ಕೊಂಡು ಒಡೆದಾಡ್ಕತ್ತಿರಲ್ಲ ನೀವೇನೆ ಹಾಸ್ಪಿಟ್ಲಿಗೆ ಓಹೋ ಅವ್ನು ಯಾರೋ ಯತ್ನಾಳನ್ನು ಹಾಸ್ಪಿಟ್ಲು ಹಾಸ್ಪಿಟ್ಲಲ್ಲಿ ನೋಡೋಕ್ಕೆ ಚೀಫ್ ಮಿನಿಸ್ಟರ್ ಆದಿಯಾಗಿ ಹೋಗೋದು ಯೋಗಕ್ಷೇಮ ಏನಾಯ್ತು ಯತ್ನಾಳ್ಗೆ ಯತ್ನಾಳ್ಗೆ ಗೊತ್ತಾಗೋಯ್ತು ನಿನ್ನೆ ದಿವಸ ನಿನ್ನ ನಿನ್ನ ಲೀಡರ್ ಆಫ್ ಅಪೋಸಿಷನ್ ಮಾಡಲ್ಲ ಅಂತ ಹೋಗಿ ಕುಸ್ತು ಬಿದ್ದೆ ಹೋದ ಬಿ ಪಿ ಬಂದ್ಬಿಟ್ಟು ಕುಸ್ತು ಬಿದ್ದು ಹೋದ ಅವನ್ ನೋಡಕ್ಕೆ ಎಲ್ಲ ಈಗ ನಾಳೆ ನಾಡಿದ್ದವರೆಗೂ ಅದೇ ಕಾರ್ಯಕ್ರಮ ನೋಡಕ್ಕೆ ಕಾರ್ಯಕ್ರಮ ಕಂಟಿನ್ಯೂಟಿ ಪ್ರೊಟೆಸ್ಟ್ ನಿಮ್ಮ ಯೋಗ್ಯತೆಗೆ ಬಿ ಜೆ ಪಿಯವ್ರ ಯೋಗ್ಯತೆಗೆ ರಾಹುಲ್ ಗಾಂಧಿಯನ್ನು ಡಿಸ್ಕ್ವಾಲಿಫೈ ಮಾಡಿದ್ರಲ್ರಿ ಫ್ರಮ್ ದ ಪಾರ್ಲಿಮೆಂಟ್ ಪರ್ಮನೆಂಟ್ ಡಿಸ್ಕ್ವಾಲಿಫೈ ಮಾಡಿಬಿಟ್ರಲ್ಲ ನೀವು 6 ವರ್ಷ ನಾವು ಇದೇ ಥರ ನಡ್ಕೊಂಡ್ವಾ ಪಾರ್ಲಿಮೆಂಟಲ್ಲಿ ಇದೇ ಥರ ನಡ್ಕೊಂಡ್ವಾ ನಾನು ಅದನ್ನೇ ಆಗ್ರಹಿಸ್ತಾ ಇದ್ದೀನಿ ನಮ್ಮ ಸ್ಪೀಕರ್ಗೆ ದಯಮಾಡಿ 10 ಜನ ಪರ್ಮನೆಂಟ್ ಡಿಸ್ಕ್ವಾಲಿಫೈ ಮಾಡಿ ನೀವು ಒಬ್ಬ ದಲಿತ ಸಭಾಪತಿನ ನಿಂದನೆ ಮಾಡಿದ್ದೀರಿ ಅವ್ರಿಗೆ ಅವಮಾನ ಮಾಡಿದ್ದೀರಿ ಆ ಸಮುದಾಯಕ್ಕೆ ಅವಮಾನ ಮಾಡಿದ್ದೀರಿ ದಲಿತ ಸಂಘಟನೆಗಳು ಏನು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ನಾವು ಪ್ರಶ್ನೆ ಕೇಳಬೇಕಾಗುತ್ತೆ ಅವಮಾನ ಆದ್ರೂ ಆ ಸಮುದಾಯಕ್ಕೆ ಅವಮಾನ ಆದ್ರೂ ಮುಸ್ಲಿಂ ಸಮುದಾಯನ ನಿರಂತರ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಇವರಿಬ್ಬರು ಆ ಪೀಠದಲ್ಲಿರುವಂಥದ್ದು ನಿಮಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ನೋಡೋಕ್ಕಾಗ್ತಾ ಇಲ್ಲ ಉರಿಯತ್ಕಾತಾ ಇದೆ ತಡ್ಕೊಳಕ್ಕಾಗ್ತಾ ಇಲ್ಲ